ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಷ್ಟ್ರಪಿತ ಬಾಪೂಜಿ ಮಹಾತ್ಮ ಗಾಂಧೀಜಿರವರ ಜನ್ಮ ದಿನಾಚರಣೆ ಮತ್ತು ಅಂತ ಅತ್ಯುತ್ತಮವಾದಂಥ ಪ್ರಧಾನಮಂತ್ರಿಗಳಲ್ಲೊಬ್ಬರಾದ ಲಾಲ್ ಬಹದ್ದೂರ್ ಶಾಸ್ತ್ರಿಜಿರವರ ಇಬ್ಬರು ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ನಮ್ಮ ಎಲ್ಲ ನಾಯಕರ ಸಮ್ಮುಖದಲ್ಲಿ ಇವತ್ತು ಈ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಆಚರಿಸ್ತಾ ಇದ್ದೀವಿ. ಇವತ್ತು ದೇಶಾದ್ಯಂತ ಈ ಒಂದು ಆಚರಣೆ ನಡೀತಾ ಇದೆ. ಯಾಕೆ ಅಂತಂದಾಗ, ನಾನು ಇಲ್ಲಿರ್ತಕ್ಕಂಥ ನಮ್ಮ ನಾಯಕರಿಗಿಂತ ಮುಖ್ಯವಾಗಿ ಈ ಮೀಡಿಯಾ ಮುಖಾಂತರ ಈಗ ಬೆಳೆಯುವಂಥ ಮಕ್ಕಳಿಗೆ ಯುವಕರಿಗೆ ಸಂದೇಶ ಕೊಡಬೇಕಾಗತ್ತೆ. ಏನು ಅಂತಂದರೆ, ಮಹಾತ್ಮ ಅಂತ ಯಾಕಂತೀವಿ, ಬಾಪೂಜಿ ಅಂತ ಯಾಕಂತೀವಿ, ರಾಷ್ಟ್ರಪತಿ ಅಂತ ರಾಷ್ಟ್ರಪಿತ ಅಂತ ಯಾಕಂತೀವಿ ಏನಂತಂದರೆ, ಒಂದು ಉದಾಹರಣೆ ಅವ್ರ ಬಗ್ಗೆ, ಮಹಾತ್ಮ ಗಾಂಧಿ ಬಗ್ಗೆ ಹೇಳಬೇಕಾದ್ರೆ, ಮಹಾತ್ಮ ಗಾಂಧಿಯವ್ರ ಹತ್ರ ಒಬ್ಬ ಶಿಷ್ಯ ಇರ್ತಾನೆ. ಆ ಶಿಷ್ಯ ದಿನ ಒಂದು ಮುದ್ದೆ ಬೆಲ್ಲ ತಿಂದುಬಿಡ್ತಾ ಇರ್ತಾನೆ. ಒಂದು ಮುದ್ದೆ ಕರೆಕ್ಟಾಗಿ ಇಂಥದ್ದು ತಿಂದುಬಿಡ್ತಾ ಇರ್ತಾನೆ. ಅವನಿಗೆ ತಂದೆ ತಾಯಿ ಇರಲ್ಲ, ಅಜ್ಜಿ ಇರ್ತಾಳೆ. ಆ ಅಜ್ಜಿ ಹೋಗಿ ಮಹಾತ್ಮ ಗಾಂಧೀಜಿ ಅವ್ರ ಹತ್ರ, ನಿಮ್ಮ ಶಿಷ್ಯ ಒಂದು ಮುದ್ದೆ ಬೆಲ್ಲ ತಿಂತಾ ಇದ್ದಾನೆ, ದಯವಿಟ್ಟು ಅವನಿಗೆ ಹೇಳಿ ತಿನ್ನಬೇಡಿ ಅಂತ ನೀವು ಹೇಳಿದ್ರೆ ಕೇಳ್ತಾನೆ ಅಂತಾಳೆ. ಆಗ ಮಹಾತ್ಮ ಗಾಂಧೀಜಿಯವರು, ಒಂದು ತಿಂಗಳು ಟೈಮ್ ಬಿಟ್ಕೊಂಬಮ್ಮ, ಆಮೇಲೆ ಹೇಳ್ತೀನಿ ಅಂತಾರೆ. ಅದೇ ರೀತಿಯಾಗಿ ಆ ಅಮ್ಮ ಒಂದು ತಿಂಗಳು ಬಿಟ್ಕೊಂಡು ಹೋಗ್ತಾರೆ. ಆ ಹುಡುಗನ ಕರೀತಾರೆ, ಕರೆದುಬಿಟ್ಟು ನೀನು ನಾಳೆಯಿಂದ ಬೆಲ್ಲ ತಿನ್ನೋದು ಬಿಟ್ಬಿಡಪ್ಪ ಅಂತಾರೆ. ಆಯಿತು ಅಂತೇಳಿ ಬಿಟ್ಬಿಡ್ತಾನೆ. ಆಗ ಅವ್ರ ಅಜ್ಜಿ ಕೇಳ್ತಾಳೆ, ನೀವು ನಾನು ಬಂದಾಗ ಆವತ್ತೇ ಹೇಳಿದರೆ ಬಿಟ್ಬಿಡ್ತಾ ಇದ್ದ, ಒಂದು ತಿಂಗಳು ಟೈಮ್ ತೊಗೊಂಡ್ರಿ ಯಾಕೆ ಅಂತ ಕೇಳ್ತಾಳೆ. ಆವಾಗ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಅಭ್ಯಾಸ ಅನ್ನೋದು ಯಾರಾದರೂ ಬಿಡಬೇಕಾದ್ರೆ ಕಷ್ಟನ ಸಾಧ್ಯನ ಆಗತ್ತಾ ಆಗಲ್ವಾ ಚೆಕ್ ಮಾಡಬೇಕಾಗಿತ್ತು. ನನಗೆ ನಶೆ ಹಾಕೋದೊಂದು ವಾಡಿಕೆ ಇತ್ತು, ಈ ನಶೆ ಹಾಕೋದನ್ನು ನಾನು ಬಿಟ್ಟುಬಿಟ್ಟು ಆಮೇಲೆ ನನ್ನ ಕೈಯಲ್ಲಿ ಆಗೋಂಗಿದ್ರೆ ಅವನಿಗೆ ಹೇಳೋಣ ಅಂತ ಅಂದ್ಕೊಂಡೆ. ನಾನು ಬಿಟ್ಟುಬಿಟ್ಟೆ, ಇವಾಗ ನನಗೆ ಶಕ್ತಿ ಬಂತೇನು, ನನಗೆ ಹೇಳುವಂಥ ಒಂದು ಅಧಿಕಾರ ಅವನ ಮೇಲೆ ಬಂದಿದೆ ಅಂತ, ಅದಕ್ಕೋಸ್ಕರ ಇವತ್ತು ಹೇಳಿದೆ ಅಂತ ಹೇಳ್ತಾರೆ. ಅಂದರೆ ಏನಾದರೂ ಆಚರಣೆ ಮಾಡಬೇಕಾದ್ರೆ ಸೆಲ್ಫ್ ಸ್ವಂತವಾಗಿ ಅವ್ರು ಮಾಡಿಕೊಂಡು ಆಮೇಲೆ ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡೋಕ್ಕೆ ಹೋಗ್ತಾಯಿದ್ರು. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ತಂದುಕೊಟ್ರು, ದೇಶ ವಿದೇಶಗಳಲ್ಲಿ ಅವ್ರಿಗೆ ಮಹಾತ್ಮ ರಾಷ್ಟ್ರಪಿತ ಅಂತೆಲ್ಲ ಕರೀತಾರೆ. ನಿಮ್ಮ ಸಂದೇಶ ಏನು ದೇಶಕ್ಕೆ ಅಂತಂದರೆ, ನನ್ನ ಜೀವನವೇ ನನ್ನ ಸಂದೇಶ ಅಂದರು. ಅವ್ರು ಸಾಯುವಾಗ ಅವ್ರ ಮೇಲೆ ಒಂದು ಪಂಚೆ ಒಂದು ಧೋತಿ ಎರಡು ಬಿಟ್ಟರೆ ಇನ್ನೇನೂ ಇರಲಿಲ್ಲ ಅಂತ ಒಂದು ಪುಣ್ಯ ಪುರುಷ ಮಹಾತ್ಮ ಗಾಂಧೀಜಿಯವರು. ಅವರನ್ನು ನಾವು ನೆನೆಸ್ಕೊಳ್ಳೋದು ಭಾರತೀಯರ ಆದ್ಯ ಕರ್ತವ್ಯ ಧರ್ಮ. ಯಾಕಂತಂದರೆ ಇವತ್ತು ಈ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತು ಸಿಖ್ಖು ಎಲ್ಲ ಜನಾಂಗದವರು ಒಂದಾಗಬೇಕಾಗಿದ್ದರೆ ಆ ಮಹಾತ್ಮ ಗಾಂಧೀಜಿಯವರ ಕರೆ ಮತ್ತು ಅವರ ಒಂದು ಸಂಕಲ್ಪ ಇತ್ತು. ಆ ಸಂಕಲ್ಪದ ಪ್ರಯುಕ್ತ ಇವತ್ತು ನಾವು ಎಲ್ಲರೂ ಒಂದಾಗಿ ಹೋಗ್ತಾ ಇದ್ದೀವಿ. ಈಗ ಭಾರತೀಯರೆಲ್ಲರೂ ಸೇರಿ ನಾವು ಒಂದೇ ಭಾರತೀಯರು ಅನ್ನೋ ಒಂದು ಸಂದೇಶ ನಾವು ಮಹಾತ್ಮ ಗಾಂಧಿಯವರಿಗೆ ಸಲ್ಲಿಸುವ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿ ಸಿಗೋಂಗೆ ನಾವು ಮಾಡಬೇಕು. ಯಾಕಂತಂದರೆ ಇಲ್ಲಿರ್ತಕ್ಕಂಥ ಎಲ್ಲರೂ ನಾವು ಅಣ್ಣ ತಮ್ಮಂದರು ಒಂದೇ ಗಾಳಿಯನ್ನು ತಗೊಳ್ತೀವಿ, ಒಂದೇ ಬೆಳಕನ್ನು ಕಾಣ್ತೀವಿ, ಒಂದೇ ಭೂಮಿಯಲ್ಲಿದ್ದೀವಿ. ಇಲ್ಲಿ ಒಂದು ವೇಳೆ ಬಿರುಗಾಳಿ ಬಂದು ಸುತ್ತೋದ್ರೆ ಬರೀ ಹಿಂದೂಗಳೇ ಬರೀ ಮುಸ್ಲಿಮ್ಸೇ ಸಾಯಲ್ಲ, ಎಲ್ಲ ಒಟ್ಟಾಗಿ ಸಾಯ್ತೀವಿ. ಒಂದು ವೇಳೆ ಭೂಕಂಪ ಆಗಿಬಿಟ್ಟು ಭೂಮಿ ಏನಾದರೂ ಬಾಯಿ ತೆರೆದ್ರೆ ಎಲ್ಲರೂ ಸಾಯ್ತೀವಿ, ಅವರು ಇವರು ಅಂತ ಬರಲ್ಲ. ಆದ್ದರಿಂದ ನಾವು ಬದುಕ್ತಾ ಒಂದೇ ಭೂಮಿಯಲ್ಲಿ ಬದುಕ್ತಾ ಇರೋದ್ರಿಂದ ನಾವೆಲ್ಲ ಒಂದೇ ಭಾರತೀಯರು ಅನ್ನೋ ಒಂದು ಸಂದೇಶವನ್ನು ಈ ದೇಶ ಕೊಟ್ಟಾಗ ಮಹಾತ್ಮ ಗಾಂಧೀಜಿಯವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸುತ್ತಾ ಇಲ್ಲಿ ಈ ಒಂದು ಸರಳ ಕಾರ್ಯಕ್ರಮ ಬಂದಿರತಕ್ಕಂಥ ನಮ್ಮೆಲ್ಲ ಪಕ್ಷದ ಮುಖಂಡರಿಗೂ ವಂದಿಸುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.